ನಮಸ್ಕಾರ ಎಲ್ರಿಗೂ ನಿಶಾ ಲಕ್ಷ್ಮಿ ವರ್ಲ್ಡ್ ಗೆ ಸ್ವಾಗತ। ನೀವಿನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಕಾಣಿಸೋ ಆ ಬೆಲ್ ಐಕಾನ್ ನ ಮರಿದೆ ಕ್ಲಿಕ್ ಮಾಡಿ। ನಾನ್ ವೆಜ್ ಪ್ರಿಯರಿಗಾಗಿ ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ಸಿಂಪಲ್ ಆಗಿರೋ ಚಿಕನ್ ರೆಸಿಪಿನ ತಂದಿದ್ದೀನಿ। ಎಲ್ಲರೂ ಚಿಕನ್ ಫ್ರೈ ನ ಮಾಡ್ಕೊಳ್ತಾನೆ ಇರ್ತೀವಿ, ಆದ್ರೆ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಅಷ್ಟೇ ಸುಲಭವಾಗೂ ಕೂಡ ಮಾಡ್ಕೊಳ್ಳಬಹುದು। ಇದನ್ನ ಬ್ಯಾಚುಲರ್ಸ್ ಮತ್ತೆ ಹೊಸದಾಗಿ ಅಡಿಗೆ ಕಲಿತಾ ಇರೋರು ಕೂಡ ಮಾಡ್ಕೊಳ್ಳಬಹುದು। ಹಾಗಿದ್ರೆ ಇದನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣವಾ। ನಾನಿಲ್ಲಿ ಸುಮಾರು ಒಂದ್ 2.5 kg ಚಿಕನ್ ನ ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ। ಮೊದಲು ಇದಕ್ಕೆ ಒಂದ್ ಮಸಾಲಾನ ಫ್ರೈ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಬೇಕು। ಅದಕ್ಕೆ ನಾನು ಒಂದ್ 2 ಎಸಳಷ್ಟು ಕರ್ಬೇವಿನ ಸೊಪ್ಪು, 1 ಟೀ ಸ್ಪೂನ್ ಅಷ್ಟು ಕಾಳುಮೆಣಸು, 6 ರಿಂದ 7 ಲವಂಗ, 2 ಪೀಸ್ ಅಷ್ಟು ಚಕ್ಕೆ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, 15 ರಿಂದ 16 ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಒಂದ್ 1/4 ಕಪ್ ಅಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ। ನೆಕ್ಸ್ಟ್ ಒಂದ್ ಪ್ಯಾನ್ ನ ಬಿಸಿ ಮಾಡ್ಕೊಂಡು ಒಂದ್ 1/2 ರಿಂದ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಮಸಾಲೆಗಳನ್ನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇನೆ। ಈಗ ಒಂದೊಂದೇ ಸಾಮಾನ ಹಾಕೊಳ್ತಾ ಬರ್ಬೇಕು। ಮೆಣಸು, ಲವಂಗ, ಚಕ್ಕೆ, ಧನಿಯಾ, ಕರ್ಬೇವಿನ ಸೊಪ್ಪು ಮತ್ತೆ ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಂಡು ಒಂದ್ 2 ನಿಮಿಷ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಸಾಲೆಗಳೆಲ್ಲ ಗಮ್ ಅನ್ನೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು। ಖಾರ ತಿನ್ನಕ್ ಇಷ್ಟ ಪಡೋರು ಇದ್ರ ಜೊತೆನೆ ಒಂದ್ 4 ರಿಂದ 5 ಗುಂಟೂರ್ ಮೆಣಸಿನಕಾಯಿನೂ ಕೂಡ ಹಾಕೊಳ್ಬಹುದು। ನನ್ ಮಗಳು ಖಾರ ಜಾಸ್ತಿ ತಿನ್ನೋದಿಲ್ಲ, ಹಾಗಾಗಿ ನಾನು ಹಾಕೊಂಡಿಲ್ಲ, ಆದ್ರೆ ಚಿಕನ್ಗೆ ಒಂದ್ ಸ್ವಲ್ಪ ಖಾರ ಮುಂದೆ ಇದ್ರೇನೆ ಚೆನ್ನಾಗಿರುತ್ತೆ। ಇದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಒಣ ಕೊಬ್ಬರಿನೂ ಹಾಕೊಂಡು ಅದ್ ಕೆಂಪಗಾಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ। ನೋಡಿ, ಇಷ್ಟು ಕೆಂಪಗಾಗಿದೆ ಅಂದ್ರೆ ಸಾಕು। ಈಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡ್ಬೇಕು। ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳಿ। ಈ ತರ ಆವಾಗ ಫ್ರೆಶ್ ಆಗಿ ಹುರಿದು ಪುಡಿ ಮಾಡ್ಕೊಳ್ಳೋದ್ರಿಂದ ಫ್ಲೇವರು ಮತ್ತೆ ಟೇಸ್ಟ್ ಎರಡು ತುಂಬಾನೇ ಚೆನ್ನಾಗಿರುತ್ತೆ। ನೆಕ್ಸ್ಟ್ ಒಂದ್ ಪ್ಯಾನ್ ನ ಬಿಸಿ ಇಟ್ಕೊಂಡು ಅದಕ್ಕೆ ಸುಮಾರು ಒಂದ್ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ। ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಅದ್ರ ಜೊತೆನೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ। ಈ ಫ್ರೈಗೆ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ। ಬೇಕಿದ್ರೆ ಒಂದೆರಡು ಹಸಿ ಮೆಣಸಿನಕಾಯಿನೂ ಕೂಡ ಸೀಳ್ಬಿಟ್ಟು ಹಾಕೊಳ್ಬೋದು। ಒಂದ್ 2 ರಿಂದ 3 ನಿಮಿಷ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದನ್ನ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಸುಮಾರು 1 ಇಂಚಷ್ಟು ಶುಂಠಿ ಮತ್ತೆ 4 ರಿಂದ 5 ಎಸಳಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೊಳ್ಳಿ। ಈಗ ಇದ್ರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ। ನಾನಿಲ್ಲಿ ನಾಟಿ ಟೊಮ್ಯಾಟೋನ ಬಳಸ್ಕೊಂಡಿಲ್ಲ, ಯಾಕೆಂದ್ರೆ ನಾಟಿ ಟೊಮೆಟೊ ಹಾಕೊಳ್ಳೋದ್ರಿಂದ ಸ್ವಲ್ಪ ಹುಳಿ ಬರುತ್ತೆ। ಈ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಚಿಕನ್ನ ಹಾಕೊಳ್ಬೇಕು। ಇವಾಗ ಒಂದು 3 ರಿಂದ 5 ನಿಮಿಷದವರೆಗೂ ಚಿಕನ್ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು। ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ನಾನು ಒಂದು 2 ಟೀ ಸ್ಪೂನ್ ಅಷ್ಟು ಹಾಕೊಳ್ತಿದ್ದೀನಿ। ಒಂದು 2 ರಿಂದ 3 ನಿಮಿಷ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಎಲ್ಲ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಹುರಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿನ ಹಾಕೊಳ್ಬೇಕು। ಪುಡಿನ ನಿಮ್ಮ ಕ್ವಾಂಟಿಟಿ ಮತ್ತು ಟೇಸ್ಟ್ ಪ್ರಕಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ। ಅಕಸ್ಮಾತ್ ಪುಡಿ ಏನಾದರೂ ಜಾಸ್ತಿ ಮಿಕ್ಕಿದೆ ಅಂದರೆ ಅದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕೊಂಡು ಸ್ಟೋರ್ ಮಾಡ್ಕೊಳ್ಳಿ। ಅದನ್ನು ನೀವು ಯಾವ ಅಡುಗೆಗೆ ಬೇಕಾದರೂ ಬಳಸ್ಕೊಳ್ಬೋದು, ಚೆನ್ನಾಗಿರುತ್ತೆ। ನೀವಿಲ್ಲಿ ನೋಡ್ತಿರ್ಬೋದು ನಾನೊಂದು ಚೂರು ನೀರು ಹಾಕಿಲ್ಲ, ಆದರೂ ಚಿಕನ್ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ। ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೊಳ್ಳೋಷ್ಟೇನು ಬೇಡ, ಚಿಕನ್ ಏನು ನೀರು ಬಿಟ್ಕೊಂಡಿರುತ್ತೋ ಅದೇ ನೀರಲ್ಲೇ ಚಿಕನ್ನ ಬೇಯಿಸ್ಕೊಳ್ಬೇಕು। ಸುಮಾರು ಒಂದು 2 ರಿಂದ 3 ನಿಮಿಷ ತಟ್ಟೆ ಮುಚ್ಚಿ ಚಿಕನ್ನ ಬೇಯಿಸ್ಕೊಳ್ಬೇಕು। ಚಿಕನ್ ಎಲ್ಲ ಬೆಂದು ಗ್ರೇವಿ ಎಲ್ಲ ಗಟ್ಟಿಯಾಗೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು। ಈ ಫ್ರೈನ ಪಲಾವ್ ಅಥವಾ ಬಿರಿಯಾನಿ, ಅನ್ನ ರಸಂ ಅಥವಾ ಅನ್ನ ಸಾಂಬಾರ್ ಅಥವಾ ಚಪಾತಿ ಯಾವ್ದ್ರ ಜೊತೆನೂ ಬೇಕಾದ್ರೂ ತಿನ್ಬೋದು, ಎಲ್ಲದ್ರ ಜೊತೆನೂ ತುಂಬಾನೇ ಚೆನ್ನಾಗಿರುತ್ತೆ। ಇದನ್ನ ನೋಡ್ತಿದ್ರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರೋದಿಲ್ಲ? ಹಾಗಿದ್ರೆ ಯಾಕೆ ತಡ, ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ। ಓಕೆ, ಹಾಗಿದ್ರೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ। ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆಗಳನ್ನ ಕಾಮೆಂಟ್ ಮಾಡಿ। ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಿಶಾ ಲಕ್ಷ್ಮಿ ವರ್ಲ್ಡ್ನ ನೋಡೋದನ್ನು ಮರಿಬೇಡಿ। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್।